ಇವತ್ತಿನ ದಿನ ಏನು ನಮ್ಮ ಒಂದು ಪಾಲಿಕೆಗೆ ಒಂದು ಅಪ್ಲಿಕೇಶನ್ ಬಂದಿರುತ್ತೆ ರಾಣಿ ಚೆನ್ನಮ್ಮ ಮೈದಾನ ಗಜಾನನ ಉತ್ಸವ ಮಹಾಮಂಡಳಿ ಕಡೆಯಿಂದ ಹುಬ್ಳಿಯ ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಹೋಳಿ ಹುಣ್ಣಿಮೆ ಪ್ರಯುಕ್ತ ಕಾಮಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಕುರಿತು ಅಂತ ಹೇಳಿ ಅವರೊಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ. 7ನೇ ತಾರೀಕು ಇದೇ ತಿಂಗಳು 7ನೇ ತಾರೀಕು ಕೊಟ್ಟಿರ್ತಾರೆ. ಸೊ ಅದಾದ ನಂತರ ಪೂಜ್ಯ ಮಹಾಪೌರರು ಸಹ ಇದ್ರ ಬಗ್ಗೆ ಒಂದು ಸೂಚನೆ ನೀಡಿರ್ತಾರೆ, ಈ ರೀತಿ ಪರ್ಮಿಷನ್ ನೋಡಿ ಅಂತ ಹೇಳಿ. ಈಗೇನಂತಂದ್ರೆ ಒಂದು ಹೋಳಿ ಹುಣ್ಣಿಮೆ ಈಗಾಗಲೇ ಹುಣ್ಣಿಮೆ ತಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಅದು ಮುಗಿದೋಗಿದೆ. ಆ್ಯಂಡ್ ಎರಡನೇ ವಿಷಯ ಏನು ಅಂತಂದರೆ ತಮ್ಗೆಲ್ಲರಿಗೂ ತಿಳಿದಿದೆ ಇದೇ ತಿಂಗಳು March 12 ಮಾನ್ಯ ಪ್ರಧಾನಮಂತ್ರಿಗಳು IIT ಉದ್ಘಾಟನೆ ಕಾರ್ಯಕ್ರಮಕ್ಕೂ ಸಹ ಇಲ್ಲಿ ಬರ್ತಾ ಇದ್ದಾರೆ. ಸೊ ಈ ರೀತಿ ಒಂದು ನಾವು ಲಾಸ್ಟ್ ಟೈಮ್ ಸಹ ಪರ್ಮಿಷನ್ ಕೊಡಬೇಕಾದ್ರೆ ನಮ್ಮ ಮೇಲಿನ ಅಧಿಕಾರಿಗಳು ಮತ್ತು ಮಾನ್ಯ ಪೊಲೀಸ್ ಆಯುಕ್ತರು ಅವ್ರ ಜೊತೆ ಒಂದು ಚರ್ಚೆ ಮಾಡಿ ಒಂದು ಪರ್ಮಿಷನ್ ಕೊಟ್ಟಂಥ ವಿಷಯ. ಸೊ ಈ ಬಾರಿ ಒಂದು ಚರ್ಚೆಯಲ್ಲಿ ನಾವು ತೊಡಗು ಕೊಟ್ಟಾಗ ಅದೇ ಸೂಕ್ತ ಪೊಲೀಸ್ ಬಂದೋಬಸ್ತ್ ಆಗಲಿ ವ್ಯವಸ್ಥೆ ಆಗಲಿ ಮಾಡ್ಕೊಳ್ಳಿಕ್ಕೆ ಈ ರೀತಿ ಈ ಸತಿ ಎಲ್ಲ ನಮ್ಮ ಒಂದು ಫೋರ್ಸಸ್ ಏನಿದೆ ಅದನ್ನು ಮುಖ್ಯವಾಗಿ IIT ಬಳಸ್ಕೊಳ್ತಿರೋದ್ರಿಂದ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಕಷ್ಟ ಆಗ್ತದೆ ವ್ಯವಸ್ಥೆ ಮಾಡ್ಕೊಳ್ಳೋದು ಅಂತ ಹೇಳಿ ಅವರು ಹೇಳಿರ್ತಾರೆ. ಆ ಒಂದು ಕಾರಣದಿಂದ ಈಗ ಈ ಒಂದು ಅಪ್ಲಿಕೇಶನ್ ಏನಿದೆ ಈ ಒಂದು ಅಪ್ಲಿಕೇಶನ್ನ ಈ ಒಂದು ಹಂತದಲ್ಲಿ ನಾವು ಪರಿಗಣಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಇವತ್ತು ಅವ್ರಿಗೂ ಸಹ ಕರೆದು ಒಂದು ಮೀಟಿಂಗ್ ಮಾಡಿ ತಿಳಿಸಿದೆ. ಇಲ್ಲ ಈಗ ನೋಡಿ ಅದು ಒಂದು ಪಾಲಿಕೆ ಜಾಗ, ಸೊ ಅಲ್ಟಿಮೇಟ್ಲಿ ಅದು ಪಾಲಿಕೆ ಜಾಗ ಆಗಿರೋದ್ರಿಂದ ಅಲ್ಲಿ ಪರ್ಮಿಷನ್ ಕೊಡೋದು ಬಿಡೋದು ಅದು ಪಾಲಿಕೆ ಒಂದು ನಿರ್ಧಾರಕ್ಕೆ ಬಿಟ್ಟಿರ್ತದೆ. ಸೊ ಅವ್ರಿಗೆ ಈಗಾಗಲೇ ನಾವು ತಿಳಿಸಿ ಕನ್ವಿನ್ಸ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಸೊ ಈ ರೀತಿ ದಂದು ನೀತಿ ಅಲ್ಲ ಸಿ, ಈಗ ನೋಡಿ ಮೇಯರ್ ಅವರು ಸಹ ಎಲ್ಲ ಒಂದು ಚುನಾಯಿತ ಅಭ್ಯರ್ಥಿಗಳ ಜೊತೆ ಚರ್ಚೆ ಮಾಡಿ ಅವರ ಒಂದು ಅಭಿಪ್ರಾಯ ತಿಳಿಸಿರ್ತಾರೆ. ಎಕ್ಸಿಕ್ಯೂಟಿವ್ ಆಗಿ ಫೈನಲ್ ಎಕ್ಸಿಕ್ಯೂಟಿವ್ ಆರ್ಡರ್ ಪಾಸ್ ಮಾಡಬೇಕಾಗಿರುವಂಥದ್ದು ಮಾನ್ಯ ಆಯುಕ್ತರು ಯಾರಿರ್ತಾರೆ ಅವ್ರಿಗೆ ಇರುತ್ತದೆ. ಸೊ ಹಾಗಾಗಿ ನಾವು ಬರೀ ಒಂದು ಡಿಸಿಷನ್ ತೊಗೊಳ್ಬೇಕಾದ್ರೆ ಅದರ ರಿಪರ್ಕಷನ್ಸ್ ಏನು ಮತ್ತು ಅದರಿಂದ ಏನಾಗುತ್ತೆ ಅನ್ನೋದನ್ನು ಸಹ ಯೋಚನೆ ಮಾಡಬೇಕಾಗತ್ತೆ. ಪ್ರತಿ ಸತಿ ನಾವು ಈ ಥರ ಇಂಥ ಒಂದು ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ನಮ್ಮ ಮೇಲಿನ ಅಧಿಕಾರಿಗಳಾಗಿರ್ಬೋದು ನಮ್ಮ ಜೊತೆ ನಾವು ಕೆಲಸ ಮಾಡುವಂಥ ಪೊಲೀಸ್ ಆಯುಕ್ತರ ಜೊತೆ ಕೆಲಸ ಅಂದರೆ ಚರ್ಚೆ ಮಾಡಿ ನಿರ್ಧಾರಗಳು ತೊಗೊಳ್ಬೇಕಾಗ್ತದೆ. ಈ ಒಂದು ಹಂತದಲ್ಲಿ ಒಂದು ಬಂದೋಬಸ್ತ್ ಆಗಿರ್ಬೋದು ಅಥವಾ ಪೊಲೀಸಲ್ಲಿ ಬೇಕಾಗಿರುವಂಥ ಕಾನೂನು ಸುವ್ಯವಸ್ಥೆ ಒಂದು ಕ್ರಮಗಳಾಗಿರ್ಬೋದು ತಗೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳಿರ್ತಾರೆ ಕಾರ್ಯಕ್ರಮ ಇರೋದ್ರಿಂದ IIT ಕಾರ್ಯಕ್ರಮ ಇರೋದ್ರಿಂದ ಆ ಒಂದು ಕಾರಣಕ್ಕೋಸ್ಕರ ಈ ಸತಿ ಅದನ್ನ ಪರಿಗಣಿಸಿಲ್ಲ. ಈಗ ಸಿ ನೋಡಿ ಈಗ ಬಾಡಿ ಏನ್ ಹೇಳುತ್ತೆ ಕೇಳಬೇಕು ಅಂತ ಏನು ಇಲ್ಲ ಅಂದ್ರೆ ನಮ್ಗೆ ಇಲ್ಲ ಇಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದು ಬಾಡಿಯಲ್ಲಿ ಡಿಸ್ಕಸ್ ಮಾಡಿ ಅದನ್ನ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲೀಗಲ್ ಇಂಪಿಡಿಮೆಂಟು ಅಲ್ಲಿ ಕಾರ್ಪೊರೇಷನ್ ಜಾಗ ಇರೋದ್ರಿಂದ ಪರ್ಮಿಷನ್ ಕೊಡ್ಲಿಕ್ಕೆ ಯಾವುದೇ ಲೀಗಲ್ ಇಂಪಿಡಿಮೆಂಟ್ ಇಲ್ಲ. ಬಟ್ ಆದ್ರೆ ಈ ಸತಿ ನಮ್ಗೆ ಸಮಸ್ಯೆ ಆಗಿರುವಂತದ್ದು ಏನು ಅಂತಂದ್ರೆ 12ನೇ ತಾರೀಕು ಕಾರ್ಯಕ್ರಮ ಇರೋದ್ರಿಂದ ನಾವು ವ್ಯವಸ್ಥೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ಲಾಸ್ಟ್ ಟೈಮ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಗಣೇಶನ್ ಕೂಡಿಸುವಂತ ಸಂದರ್ಭದಲ್ಲಿ ಯಾವಾಗ ಅಪ್ಲಿಕೇಶನ್ ಬಂತು ಎಷ್ಟು ದಿನದಿಂದ ನಾವು ತಯಾರಿಗಳು ಮಾಡ್ಕೊಡ್ವಿ ಅಂತ ಹೇಳಿ. ಬಟ್ ಈ ಸತಿ 7ನೇ ತಾರೀಕು ಪರ್ಮಿಷನ್ ಕೊಟ್ಟರೆ ನಾವು ಅದನ್ನೇ ಹೇಳಿದ್ವಿ, ಈ ಥರ ಅಟ್ಲೀಸ್ಟ್ ನಮಗೆ ಅಪ್ಲಿಕೇಶನ್ ಬೇಗ ಕೊಟ್ಟರೆ ನಾವು ಮೇಲೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅಥವಾ ಬೇರೆ ಕಡೆಯಿಂದ ಒಂದು ಪೊಲೀಸ್ ಭದ್ರತೆಗೆ ಸಿಬ್ಬಂದಿಗಳನ್ನ ಕರ್ಕೊಂಡು ಬರುವಂತ ವ್ಯವಸ್ಥೆ ಮಾಡಬಹುದಾಗಿತ್ತು. 7ನೇ ತಾರೀಕು ಕೊಟ್ಟಿದ್ದೀರಿ ನೀವು, ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳಿದೀವಿ. ಇಲ್ಲ ಈಗ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹೆಂಗ್ ಬೇಕು ಹೆಂಗೆ ಅಂತ ರೂಲ್ಸ್ ಇಲ್ಲ. ನಾನು ಇವಾಗಲೇ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕಾರ್ಪೊರೇಷನ್ ಜಾಗ ಇದೆ ಅಲ್ಲಿ ಯಾವುದೇ ರೀತಿ ಲೀಗಲ್ ಇಂಪ್ಲಿಮೆಂಟ್ ಇಲ್ಲ ಒಂದು ಆಚರಣೆ ಮಾಡಲಿಕ್ಕೆ. ಬಟ್ ಒಂದೇನು ಅಂತಂದ್ರೆ ನಮಗೆ ಕಾರ್ಪೊರೇಷನ್ದು ಈಗ ನೀವು ನೆಹರು ಮೈದಾನದಲ್ಲಿ ಏನೋ ಒಂದು ಮಾನದಂಡಗಳನ್ನ ಉಪಯೋಗಿಸ್ತೀವೋ ಅದೇ ರೀತಿ ಮಾನದಂಡಗಳನ್ನ ಈದ್ಗಾ ಮೈದಾನಕ್ಕೆ ಉಪಯೋಗಿಸ್ತೀವಿ. ಸೊ ಇವತ್ತಿನ ದಿನ ಅಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಳ್ಬೇಕಾಗಿತ್ತು, ಅಲ್ಲಿ ಸಿಬ್ಬಂದಿಯ ಕೊರತೆ ಇರೋದ್ರಿಂದ ನಾವು ಈ ಸತಿ ಅದನ್ನು ಆಗೋದಿಲ್ಲ ಪರಿಗಣಿಸ್ಲಿಕ್ಕೆ ಬರೋದಿಲ್ಲ ಅಂತ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿದ್ವಿ. ಅಲ್ಲ ಈಗ ಮೇಯರ್ ಅವರು ಅವರ ಒಂದು ಅಭಿಪ್ರಾಯನ ತಮಗೆ ತಿಳಿಸಿದ್ದಾರೆ. ಈಗ ನಾವು ನಿನ್ನೆ ಪೂರ್ತಿ ದಿನ ಕಾರ್ಯಕ್ರಮ ಅಲ್ಲಿ ಏನು IIT ಕಾರ್ಯಕ್ರಮ ಇದೆ ಅದರಲ್ಲಿ ತಯಾರಿಯಲ್ಲಿ ತೊಡಗಿರ್ತೀವಿ. ಬಂದು ನೋಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಈ ಸತಿ ಏನಿದೆ ಎಲ್ಲ ನಮ್ಮ ಎನರ್ಜಿ ಫೋಕಸ್ಸು ಅಲ್ಲಿರಬೇಕಾದ್ರೆ ಇಲ್ಲಿ ಮಾಡೋ ವ್ಯವಸ್ಥೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳೋ ನಿಮಿತ್ತ ನಾವು ಈ ರೀತಿ ಪರಿಗಣಿಸ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರನ್ನು ಸಹ ಕರೆದು ಇವತ್ತು ಸಭೆ ಮಾಡಿನೇ ಹೇಳಿ ಕಳಿಸಿದ್ದೀವಿ. ಸರ್, ಈಗ ಗಣೇಶ ಚೌತಿನೂ ಆಗಿದೆ, ಟಿಪ್ಪು ಜಯಂತಿ ಆಗಿದೆ, ಕನಕ ಜಯಂತಿ ಆಗಿದೆ, ಅದನ್ನೇ ನಾನು ಹೇಳ್ತಿರೋದು. ಆ ಸಂದರ್ಭದಲ್ಲಿ ನಮಗೆ ಮುಂಚೆನೆ ಅಪ್ಲಿಕೇಶನ್ ಗಳು ಬಂದಿರ್ತವೆ. ಅಲ್ಲ ಅಲ್ಲ ಈಗ ಅವಾಗ ಯಾವುದೇ ಕಾನೂನು ವ್ಯವಸ್ಥೆ ಅಡಚಣೆ ಆಗಿರಲಿಲ್ಲ, ಅಲ್ಲ ಮುಂಜಾಗ್ರತಾ ಕ್ರಮಗಳು ತಗೊಳ್ಳೇಬೇಕಲ್ವಾ? ಇಲ್ಲ ನೋಡಿ, ಮುಂಜಾಗ್ರತಾ ಕ್ರಮಗಳು ಯಾವಾಗ್ಲೂ ತಗೊಂಡಿದ್ವಿ, ಇವಾಗ್ಲೂ ತಗೊಳ್ಬೇಕಾಗ್ತದೆ.
ಯಾವ ರೀತಿ ಹೇಳ್ತಾ ಇದ್ರಿ? ಇಲ್ಲ, ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಅವ್ರಿಗೆ ಒಂದು ಹಿಂಬರ ಕೊಡ್ತೀವಿ, ಯಾವ ಒಂದು ರೀತಿಯಲ್ಲಿ ಅವ್ರಿಗೆ ನಾವು ಯಾವ ಒಂದು ಕಾರಣದ ಮೇಲೆ ನಾವು ಅದನ್ನ ಈ ರೀತಿ ಪನಗಣಿಸಿಲ್ಲ ಅಂತ ಹೇಳಿ ಅದ್ರ ಮೇಲೆ ಸ್ಪಷ್ಟವಾಗಿ ನಾವು ಬರಿತೀವಿ. ಯಾವುದೇ ರೀತಿಯ ಒಂದು ಪೊಲಿಟಿಕಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಲಿ ಮತ್ತೊಬ್ಬರಾಗಲಿ ನನಗೆ ಫೋನ್ ಮಾಡಿಲ್ಲ. ಅಂಡ್ ವಿ ಹ್ಯಾವ್ ಡಿಸ್ಕಸ್ಡ್ ವಿತ್ ಆಲ್ ದ ಸೀನಿಯರ್ ಅಫಿಷಿಯಲ್ಸ್ ಅಂಡ್ ವಿ ಹ್ಯಾವ್ ಟೇಕನ್ ಎ ಡಿಸಿಷನ್. ಒಂದು 10 ದಿವಸ ಟೈಮ್ ಬೇಕಾಗುತ್ತೆ. ನಾವು ನಮ್ಮ ಹೆಡ್ ಕ್ವಾರ್ಟರ್ಗೆ ಕೇಳಬೇಕಾಗತ್ತೆ ಎಷ್ಟು QRT ಬೇಕು, ಎಷ್ಟು ರಿಸರ್ವ್ ಫೋರ್ಸ್ ಬೇಕು, ಎಷ್ಟು ಸ್ಟ್ರೈಕಿಂಗ್ ಫೋರ್ಸ್ ಬೇಕು, ಬೇರೆ ಬೇರೆ ಥರ ಫೋರ್ಸ್ಗೆ ಬೇಕಾಗಿರುವಂಥ ಅವಶ್ಯಕತೆ ಬಿಲ್ತಿತ್ತು, ಮತ್ತು ಎಷ್ಟು CCTV ಕ್ಯಾಮ್ರಾ ಎಲ್ಲಿಗೆ ಹಾಕಬೇಕು, ಎಷ್ಟು ಡ್ರೋನ್ ಕ್ಯಾಮ್ರಾಗಳು ಹಾಕಬೇಕು. ಸೊ ಎಲ್ಲ ಬೇರೆ ಬೇರೆ ಥರ ಸಂದರ್ಭದಕ್ಕೆ ಬರ್ತಿತ್ತು. ಆ ನಿಟ್ಟಿನಲ್ಲಿ ನಮಗೆ ಟೈಮ್, ಒಂದು ಕಾಲಾವಕಾಶ ಅದು ಅವಶ್ಯಕತೆ ಇರ್ತದೆ, ಆ್ಯಂಡ್ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಷನ್ ಅವಶ್ಯಕತೆ ಇರ್ತದೆ. ಶಾರ್ಟ್ ಟೈಮಲ್ಲಿ ವಿದಿನ್ 1 ಡೇ, ವಿದಿನ್ 2 ಡೇಸ್ ಅದು ಮಾಡುವಂಥದ್ದು, ಆ ಥರ ಇಟ್ಸ್ ಅ ಬಿಗ್ ಸಿಟಿ, ಆ ಥರ ಬಂದೋಬಸ್ತ್ ಮಾಡಲಿಕ್ಕೆ ಬಹುಶಃ 1 ಅಥವಾ 2 ಡೇದಲ್ಲಿ ಸಾಧ್ಯ ಆಗುವುದಿಲ್ಲ. ಈಗ ನೀವು ಶಾಂತಿ ಸಭೆ ಮಾಡಿದಿರಿ, ಈಗ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಮನ್ ಕೊಟ್ಟಿರ್ತಾರೆ. ಹೌದು, ಇದು ಒಂದ್ ಅದರಲ್ಲಿ ಆಡ್ ಆದ್ರೆ ಏನ್? ನೋ, ಇದು ಒಂದು ಹಾಗೆ ಏನಿಲ್ಲ, ಇದು ಒಂದಕ್ಕೆ ಅದು ಪ್ರಶ್ನೆ ಇಲ್ಲ. ನಾವು ಹೇಳಿದ್ದು 472 ಕಾಮನ್ನ ಪ್ರತಿಷ್ಠಾಪನೆ ಆಗ್ಲೇ ಆಗಿದೆ, 7th ಆಗಿದೆ. ಅವೆಲ್ಲ ಯಾವುದು, ಅದು 7th ಆದ ನಂತರ ಯಾರು ಮಾಡಿಲ್ಲ. ರೂಢಿ ಇರೋದು ಒಂದು ಪರ್ಟಿಕ್ಯುಲರ್ ದಿನ, ಒಂದು ಹಬ್ಬ ದಿನ ಅದನ್ನು ಪ್ರತಿಷ್ಠಾಪಿಸುವಂತದ್ದು. ಪೊಲೀಸ್ ಬಂದೋಬಸ್ತ್ ಎಲ್ಲ ಇರೋದು ಅದನ್ನೇ ಗಮನದಲ್ಲಿ ಇಟ್ಕೊಂಡು ಇವತ್ತೇ ಈ ದಿನ ಧಾರವಾಡ ಇರ್ಬೋದು ಒಂದು ಪರ್ಟಿಕ್ಯುಲರ್ ದಿನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ಹುಬ್ಳಿ ಇರೋದು ಒಂದು ಪರ್ಟಿಕ್ಯುಲರ್ ದಿನ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು. ಬಟ್ ಬೇರೆ ಬೇರೆ ದಿನ ಆ ಥರ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ನಾವು ಪ್ರತಿಷ್ಠಾಪನೆ ಮಾಡ್ತಾ ಹೋದರೆ ಆವಾಗ ಪೊಲೀಸ್ದು ಬಂದೋಬಸ್ತ್ ಆಗಿರಲಿ, ನಮ್ಮದು ನಿರೀಕ್ಷೆ, ನಮ್ಮ ಅಡ್ವಾನ್ಸ್ ಪ್ಲಾನಿಂಗ್ ಆಗಿರಲಿ, ಅದಕ್ಕೆ ಧಕ್ಕೆ ಬರ್ತದೆ. ಆ ಥರ ಮಾಡೋದ್ರಿಂದ ನಮಗೆ ಬಹುಶಃ ಸ್ವಲ್ಪ ಕಷ್ಟ ಆಗ್ಬೋದು. ಆ ಥರ ನಾವು ರೂಢಿ ಮಾಡೋದು ಬೇಡ. ನಮಗೆ ಮುಂಚಿತವಾಗಿಯೇ ಎಲ್ಲ ಮಾಹಿತಿ ನಮ್ಮ ಕಾಯ್ದಲ್ಲಿ ಇತ್ತಂದ್ರೆ ಅದಕ್ಕೆ ನಾವು ಒಂದು ಅತ್ಯಂತ ಉತ್ತಮವಾದಂತಹ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೋದು. ಇದು ಒಂದೇ ಹಾಗೆ ಅಲ್ಲ ರೀ, ನಾನು ಹಾಗೆ ಅಲ್ಲ, ನಾನು ಅದೇ ಹೇಳ್ತಾ ಇದ್ದೀನಿ. 472 ಈಗ ಪ್ರತಿಷ್ಠಾಪನೆ ಆಗಲೇ ಆಗಿದೆ, ಒಂದು ಪರ್ಟಿಕ್ಯುಲರ್ ದಿನ ಆಗಿದೆ. ಆ ದಿನಕ್ಕೆ ಏನೇನಾಗ್ತದೆ ನಾವು ಅದಕ್ಕೆ ಆಚರಣೆ ಮಾಡಲಿಕ್ಕೆ ಅದನ್ನು ಮಾಡಿದ್ದೀವಿ, ವ್ಯವಸ್ಥೆಯನ್ನು ಮಾಡಿದ್ದೀವಿ, ಸೂಕ್ತ ಬಂದೋಬಸ್ತವನ್ನು ಹಾಕಿದ್ದೀವಿ. ಮತ್ತು ಈಗ ಬೇರೆ ಬೇರೆ ಸಂದರ್ಭಗಳು ಕೂಡ ನಮಗೆ ಎದುರಾಗ್ತಾ ಇದೆ. ನಮಗೆ ಪೊಲೀಸ್ ಫೋರ್ಸ್ ಇದೆ, ಅದನ್ನು ಬೇರೆ ಕಡೆ ಡಿವೈಡ್ ಆಗ್ತಾ ಇದೆ, ಬೇರೆ ಬೇರೆ ಬಂದೋಬಸ್ತ್ಗೆ ಹೋಗಿದೆ, ಬೇರೆ ಬೇರೆ ಮಾಹಿತಿಗಳು ಬರ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ನಿಯೋಜಿತವಾಗಿ ಮಾಹಿತಿ ಬಂದಿದ್ರೆ ಅದು ಚೆನ್ನಾಗಿರ್ತಿತ್ತು. ಇಲ್ಲಿ ಕಾಮಂಡನ್ ಪ್ರತಿಷ್ಠಾಪನೆ ಮಾಡೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಸಾಮಾಜಿಕ ಶಾಂತಿ? ಅದು ಇರಬಹುದು, ಆ ತರ ಕೂಡ ಕೆಲವು ಮಾಹಿತಿ ಇರ್ತದೆ, ಆ ತರ ಇರಬಹುದು, ಆ ತರ ಕೂಡ ಮಾಹಿತಿ ಇರ್ತದೆ. ಮತ್ತೆ ಇಂಟೆಲಿಜೆನ್ಸ್ ಮಾಹಿತಿ ಮೇಲೇನು ನಾವು ಕೆಲಸ ಮಾಡ್ತೇವೆ, ಮತ್ತೆ ಪೂರ್ವ ಸಿದ್ಧತೆ ಮೇಲೇನು ಕೆಲಸ ಮಾಡ್ತೇವೆ. ಎರಡು ನಮ್ಗೆ ವಿಚಾರ ಅಡ್ವಾನ್ಸ್ ಆಗಿ ತಿಳಿದಿದ್ರೆ ಅದಕ್ಕೆ ಒಂದು ತರ ಬೇರೆ ಬಂದೋಬಸ್ತ್ ಇರ್ತದೆ. ಕೊನೆ ಕ್ಷಣದಲ್ಲಿ ನಮ್ಗೆ ಮಾಹಿತಿ ಬಂದ್ರೆ ಅದಕ್ಕೆ ಒಂದು ತರ ಬೇರೆ ರಿಯಾಕ್ಷನ್ ಇರ್ತದೆ. ಸೊ ಡೆಫಿನೆಟ್ಲಿ ಅದಕ್ಕೆ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಗೋಪಾಲ್ ಅವರು ಹೇಳಿದ್ದು ಹಾಗೆ ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಆಗಿ ಮಾಹಿತಿ ಬಂದಿದ್ರೆ ಅದಕ್ಕೆ ನಾವು ಅತ್ಯಂತ ಅದು ಬೇರೆ ತರ ಅದನ್ನು ಬಂದೋಬಸ್ತವನ್ನು ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತಿತ್ತು. ಅದು ಬಹುಶಃ ಈಗ ಕೊನೆ ಕ್ಷಣದಲ್ಲಿ ಅದು ಮಾಡ್ಲಿಕ್ಕೆ ಆಗಲ್ಲ. ದಿನ ಅಷ್ಟೇ, ಒಂದು ಕ್ಷಣ ಅಷ್ಟೇ, ಒಂದು 3 ದಿನ ಅಷ್ಟೇ. ಸೊ ಅದಕ್ಕೆ ಒಂದು ಪೂರ್ವ ಸಿದ್ಧತೆ ಬೇಕಾಗಿರೋದು. ಅದು ಒಂದು ದಿನಕ್ಕೆ ಸಂಬಂಧ ಇಲ್ಲ, ಅದಕ್ಕೆ 10 ದಿನಕ್ಕೆ 10 ಪಟ್ಟು ಬಂದೋಬಸ್ತ್ ಬೇಕಾಗಲ್ಲ. ಅದು ಬಂದೋಬಸ್ತ್ ಅಷ್ಟೇ ಬೇಕಾಗತ್ತೆ, ಎಷ್ಟು ದಿನಕ್ಕೆ ಎಷ್ಟು ಕ್ಷಣಕ್ಕೆ ಬೇಕು ಅಂತ ಅಂದಾಗ ಅದಕ್ಕೆ ಅಡ್ವಾನ್ಸ್ ಆಗಿ ಸ್ವಲ್ಪ ಪೂರ್ವ ಸಿದ್ಧತೆ ಮಾಡಬೇಕಾಗಿರೋದು. ಅದು ಇಲ್ಲಿ ಈಗ ಕೊನೆ ಕ್ಷಣ ಕೊಡೋದ್ರಿಂದ ಅದು ಮಾಡಲಿಕ್ಕೆ ಆಗೋದಿಲ್ಲ.